ನೋಡ್ಕೊಳ್ಳಿ ಕ್ವಶನ್ನು. ಇಫ್ ಯು ಈಸ್ ಈಕ್ವಲ್ ಟು ವೈ ಝೆಡ್ ಬೈ ಎಕ್ಸ್, ವಿ ಈಸ್ ಈಕ್ವಲ್ ಟು ಝೆಡ್ ಎಕ್ಸ್ ಬೈ ವೈ, ಡಬ್ಲ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಬೈ ಝೆಡ್, ಶೋ ದಟ್ ಡೋ ಆಫ್ ಯು ಕಾಮ ವಿ ಕಾಮ ಡಬ್ಲ್ಯೂ ಡಿವೈಡ್ ಬೈ ಡೋ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು ಫೋರ್. ಇಂಪಾರ್ಟೆಂಟ್ ಪ್ರಾಬ್ಲಮ್, ನೀಟಾಗಿ ನೋಡ್ಕೊಳ್ಳಿ. ಇಲ್ಲೇನು ಮಾಡಬೇಕು, ಫಸ್ಟ್ ಯು ಬರ್ಕೊಳ್ಳಿ. ಯು ಈಸ್ ಈಕ್ವಲ್ ಟು ವೈ ಝೆಡ್ ಬೈ ಎಕ್ಸ್. ವಿ ಬರ್ಕೊಳ್ಳಿ, ವಿ ಏನು ಝೆಡ್ ಎಕ್ಸ್ ಬೈ ವೈ. ಡಬ್ಲ್ಯೂ ಬರ್ಕೊಳ್ಳಿ, ಎಕ್ಸ್ ವೈ ಬೈ ಝೆಡ್. ನೋಡಿ, ಇದಾದ ತಕ್ಷಣ ಏನು ಮಾಡಬೇಕು, ಈಗ ಬರ್ಕೋಬೇಕು ಡೋ ಆಫ್ ಯು ಕಾಮ ವಿ ಕಾಮ ಡಬ್ಲ್ಯೂ ಡಿವೈಡೆಡ್ ಬೈ ಡೋ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝೆಡ್. ಈಗ ನೋಡಿ, ಯುನ ವಿತ್ ರೆಸ್ಪೆಕ್ಟ್ ಯು ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝೆಡ್ ಬರ್ಕೋಬೇಕು. ನೆಕ್ಸ್ಟ್ ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ, ಡೋ ಬಿ ಬೈ ಡೋ ಝೆಡ್. ನೆಕ್ಸ್ಟ್ ಡೋ ಡಬ್ಲ್ಯೂ ಬೈ ಡೋ ಎಕ್ಸ್, ಡೋ ಡಬ್ಲ್ಯೂ ಬೈ ಡೋ ವೈ, ಡೋ ಡಬ್ಲ್ಯೂ ಬೈ ಡೋ ಝೆಡ್ ಬರ್ಕೋಬೇಕು. ಈಗ ನೋಡಿ, ಇಲ್ಲಿ ಡೋ ಯು ಬೈ ಡೋ ಎಕ್ಸ್ ಅಂದರೆ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇಲ್ಲಿ ವೈ ಝೆಡ್ ಕಾನ್ಸ್ಟೆಂಟು, ಇಲ್ಲಿ ವೈ ಝೆಡ್ ಬೈ ಎಕ್ಸ್ ಅಂದರೆ ಒನ್ ಬೈ ಎಕ್ಸ್ ಉಳಿಯುತ್ತೆ. ಒನ್ ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್. ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಝೆಡ್ ಬೈ ಎಕ್ಸ್ ಕಾನ್ಸ್ಟೆಂಟು, ವೈಗೆ ಡಿಫ್ರೆನ್ಷಿಯೇಷನ್ ಒನ್. ಯುನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ವೈ ಬೈ ಎಕ್ಸ್ ಕಾನ್ಸ್ಟೆಂಟು, ಝೆಡ್ಗೆ ಒನ್. ನೆಕ್ಸ್ಟ್ ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಝೆಡ್ ವೈ ವೈ ಕಾನ್ಸ್ಟೆಂಟು, ಎಕ್ಸ್ಗೆ ಒನ್. ವಿನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಝೆಡ್ ಎಕ್ಸ್ ಕಾನ್ಸ್ಟೆಂಟು, ಒನ್ ಬೈ ವೈಗೆ ಮೈನಸ್ ಒನ್ ಬೈ ವೈ ಸ್ಕ್ವೇರ್. ಈಗ ವಿನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಎಕ್ಸ್ ಬೈ ವೈ ಕಾನ್ಸ್ಟೆಂಟು, ಝೆಡ್ಗೆ ಒನ್. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈ ಝೆಡ್ ಕಾನ್, ಇಲ್ಲಿ ನೋಡಿ ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈ ಬೈ ಝೆಡ್ ಕಾನ್ಸ್ಟೆಂಟು, ಎಕ್ಸ್ಗೆ ಒನ್. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಬೈ ಝೆಡ್ ಕಾನ್ಸ್ಟೆಂಟ್, ವೈಗೆ ಒನ್. ಡಬ್ಲ್ಯೂನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಎಕ್ಸ್ ವೈ ಕಾನ್ಸ್ಟೆಂಟು, ಒನ್ ಬೈ ಝೆಡ್ಗೆ ಮೈನಸ್ ಒನ್ ಬೈ ಝೆಡ್ ಸ್ಕ್ವೇರ್. ಏನಾಗುತ್ತೆ, ಮೈನಸ್ ವೈ ಝೆಡ್ ಬೈ ಎಕ್ಸ್ ಸ್ಕ್ವೇರ್, ಝೆಡ್ ಬೈ ಎಕ್ಸ್, ವೈ ಬೈ ಎಕ್ಸ್. ನೆಕ್ಸ್ಟ್ ಝೆಡ್ ಬೈ ವೈ ಮೈನಸ್ ಝೆಡ್ ಎಕ್ಸ್ ಬೈ ವೈ ಸ್ಕ್ವೇರ್, ಎಕ್ಸ್ ಬೈ ವೈ. ನೆಕ್ಸ್ಟ್ ವೈ ಬೈ ಝೆಡ್, ನೆಕ್ಸ್ಟ್ ಎಕ್ಸ್ ಬೈ ಝೆಡ್ ಮೈನಸ್ ಎಕ್ಸ್ ವೈ ಬೈ ಝೆಡ್ ಸ್ಕ್ವೇರ್. ಈಗೇನು ಮಾಡಬೇಕು ನೋಡಿ, ಈ ರೋನ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಮಾಡಿ. ಈ ರೋಗೆ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಹೊರಗಡೆ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಬರೀಬೇಕು. ಈ ರೋನ ಮಲ್ಟಿಪ್ಲೈ ಬೈ ವೈ ಸ್ಕ್ವೇರ್ ಮಾಡಿ, ಈ ರೋನ ಮಲ್ಟಿಪ್ಲೈ ಬೈ ಝೆಡ್ ಸ್ಕ್ವೇರ್ ಮಾಡಿ ಡಿವೈಡ್. ಇಲ್ಲಿ ಫಸ್ಟು ಒನ್ ಬೈ ಎಕ್ಸ್ ಸ್ಕ್ವೇರ್ ಬರೀರಿ, ಆಮೇಲೆ ಒನ್ ಬೈ ವೈ ಸ್ಕ್ವೇರ್ ಬರೀರಿ, ಆಮೇಲೆ ಒನ್ ಬೈ ಝೆಡ್ ಸ್ಕ್ವೇರ್ ಬರೆದು ನೋಡಿ. ಇಲ್ಲಿ ಎಕ್ಸ್ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿ. ಇದು ಈ ರೋಗೆ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆ ಥರ ಗೊತ್ತಾಗ್ತಿದೆಯಲ್ವ, ಕಾಮನ್ ತೊಗೊಂಡು ಇದು ಕ್ಯಾನ್ಸಲ್ ಆಗುತ್ತೆ ಅಂತ. ಈಗ ನೋಡಿ, ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಹೊರಗಡೆ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಬರೀಬೇಕು, ಈ ರೋಗ ಮಾತ್ರ ಮಾಡಬೇಕು. ಈಗ ನೋಡಿ, ಮೈನಸ್ ವೈ ಝೆಡ್ ನೋಡಿ, ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಝೆಡ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂದರೆ ಝೆಡ್ ಎಕ್ಸ್, ವೈ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂದರೆ ವೈ ಎಕ್ಸ್, ಝೆಡ್ ವೈ ಸ್ಕ್ವೇರ್ ಬೈ ವೈ ಅಂದರೆ ಝೆಡ್ ವೈ ಮೈನಸ್ ಝೆಡ್ ಎಕ್ಸ್. ಇಲ್ಲಿ ವೈ ಸ್ಕ್ವೇರ್ ಮಾಡಬೇಕು, ಇಲ್ಲಿ ಎಕ್ಸ್ ವೈ ಅಥವಾ ವೈ ಎಕ್ಸ್ ಅಂತಲೂ ಬರಿಬೋದು. ಇಲ್ಲಿ ಮಲ್ಟಿಪ್ಲೈ ಬೈ ಝೆಡ್ ಸ್ಕ್ವೇರ್ ಮಾಡಿ, ಇಲ್ಲಿ ಝೆಡ್ ಸ್ಕ್ವೇರ್ ಮಾಡಿದ್ರೆ ವೈ ಝೆಡ್ ಉಳಿಯುತ್ತೆ, ಇಲ್ಲಿ ಝೆಡ್ ಸ್ಕ್ವೇರ್ ಮಾಡಿದ್ರೆ ಝೆಡ್ ಎಕ್ಸ್ ಉಳಿಯುತ್ತೆ. ನೋಡಿ, ಝೆಡ್ ಸ್ಕ್ವೇರ್ ಝೆಡ್ ಝೆಡ್ ಕ್ಯಾನ್ಸಲ್, ಝೆಡ್ ಎಕ್ಸ್ ಉಳಿಯುತ್ತೆ. ಇಲ್ಲಿ ಝೆಡ್ ಸ್ಕ್ವೇರ್ ಮಾಡಿದ್ರೆ ಮೇಲ್ಗಡೆ ಇರೋದು ಮೈನಸ್ ಎಕ್ಸ್ ವೈ ಉಳಿಯುತ್ತೆ. ಇಲ್ಲೇನು ಮಾಡಬೇಕು,
ಈಗ ಕಾಮನ್ ತಗೋಬೇಕು, ಫಸ್ಟ್ ಕಾಲಮ್ ಇಂದ ಕಾಮನ್ ತಗೊಳ್ಳಿ. ಈಗ ನೋಡಿ, ಒನ್ ಇಂಟು ಒನ್ ಒನ್, ಒನ್ ಇಂಟು ಒನ್ ಒನ್, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಈಗ ಫಸ್ಟ್ ಕಾಲಮ್ ಇಂದ ವೈ ಝೆಡ್ನ ಕಾಮನ್ ತಗೊಳ್ಳಿ, ಸೆಕೆಂಡ್ ಕಾಲಮ್ ಇಂದ ಝೆಡ್ ಎಕ್ಸ್ನ ಕಾಮನ್ ತಗೊಳ್ಳಿ, ಥರ್ಡ್ ಕಾಲಮ್ ಇಂದ ಎಕ್ಸ್ ವೈನ ಕಾಮನ್ ತಗೊಳ್ಳಿ. ಇಲ್ಲಿ ವೈ ಝೆಡ್ ಹೋದರೆ ಮೈನಸ್ ಒನ್ ಒನ್ ಒನ್, ಇಲ್ಲಿ ಝೆಡ್ ಎಕ್ಸ್ ಹೋದರೆ ಒನ್ ಮೈನಸ್ ಒನ್ ಒನ್, ಇಲ್ಲಿ ವೈ ಎಕ್ಸ್ ಕಾಮನ್ ತೊಗೊಂಡ್ರೆ ಒನ್ ಒನ್ ಮೈನಸ್ ಒನ್. ಈಗ ನೋಡಿ, ಇಲ್ಲಿ ವೈ ಇಂಟು ವೈ ವೈ ಸ್ಕ್ವೇರು ಝೆಡ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಆಗುತ್ತೆ. ಇದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್, ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್, ಈ ರೋ ಕಾಲಮ್ನ ತೆಗಿಬೇಕು. ಉಳಿಯೋದೇನು ಮೈನಸ್ ಒನ್ 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 ಮೈನಸ್ ಒನ್ ಮೈನಸ್ ಒನ್, ಈ ರೋ ಕಾಲಮ್ನ ತೆಗಿಬೇಕು. ಒನ್ 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 ಮೈನಸ್ ಒನ್ ಪ್ಲಸ್ ಒನ್, ಕರೆಸ್ಪಾಂಡಿಂಗ್ ರೋ ಕಾಲಮ್ ತೆಗಿಬೇಕು. ಒನ್ ಮೈನಸ್ ಒನ್ 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 ಅಂದರೆ ಫೈನಲ್ ಆನ್ಸರ್ ಬಂದು, ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಇದು ಮಾತ್ರ ಉಳಿಯುತ್ತೆ. ನೋಡಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್, ಇದು ಒನ್ ಆಗುತ್ತೆ. ಒನ್ ಇಂಟು ಮೈನಸ್ ಒನ್ ಇಂಟು ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಒನ್, ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್, ಮೈನಸ್ ಒನ್ ಇಂಟು ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ ಒನ್, ಇದು ಮೈನಸ್ ಒನ್ ಆಗುತ್ತೆ. ಪ್ಲಸ್ ಒನ್ ಇಂಟು ಇದು ಪ್ಲಸ್ ಒನ್ ಆಗುತ್ತೆ, ಇದು ಪ್ಲಸ್ ಒನ್ ಆಗುತ್ತೆ. ಈಗ ಒನ್ ಇಂಟು ಮೈನಸ್ ಒನ್ ಇಂಟು ಝೀರೋ ಮೈನಸ್ ಒನ್ ಇಂಟು ಮೈನಸ್ ಒನ್ ಮೈನಸ್ ಒನ್ ಇಸ್ ಮೈನಸ್ ಟು ಪ್ಲಸ್ ಪ್ಲಸ್ ಒನ್ ಪ್ಲಸ್ ಒನ್ ಇಸ್ ಪ್ಲಸ್ ಟು. ಒನ್ ಇಂಟು ಝೀರೋ ಪ್ಲಸ್ ಟೂ ಪ್ಲಸ್ ಟು ಫೋರ್, ಒನ್ ಇಂಟು ಫೋರ್ ಇಸ್ ಫೋರ್. ಈ ಥರ ಮಾಡಬೇಕು. ಈಗ ಇನ್ನೊಂದು ಸರ್ತಿ ಹೇಳ್ಕೊಡ್ತೀನಿ ನೋಡಿ. ಯು ಈಸ್ ಈಕ್ವಲ್ ಟು ವೈ ಝೆಡ್ ಬೈ ಎಕ್ಸ್, ವಿ ಈಸ್ ಈಕ್ವಲ್ ಟು ಝೆಡ್ ಬೈ ಎಕ್ಸ್, ಡಬ್ಲ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಬೈ ಝೆಡ್. ಡೋ ಆಫ್ ಯು ಕಾಮ ಬಿ ಕಾಮ ಡಬ್ಲ್ಯೂ ಡಿವೈಡ್ ಬೈ ಡೋ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ಗೆ ಫಾರ್ಮುಲಾ, ಡೋ ಯು ಬೈ ಡೋ ಎಕ್ಸ್ ಡೋ ಯು ಬೈ ಡೋ ವೈ ಡೋ ಯು ಬೈ ಡೋ ಝೆಡ್, ಡೋ ಯು ಬೈ ಡೋ ಎಕ್ಸ್ ಡೋ ವಿ ಬೈ ಡೋ ವೈ ಡೋ ವಿ ಬೈ ಡೋ ಝೆಡ್, ಡೋ ಡಬ್ಲ್ಯೂ ಬೈ ಡೋ ಎಕ್ಸ್ ಡೋ ಡಬ್ಲ್ಯೂ ಬೈ ಡೋ ವೈ ಡೋ ಡಬ್ಲ್ಯೂ ಬೈ ಡೋ ಝೆಡ್. ಡೋ ಯು ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ವೈ ಝೆಡ್ ಕಾನ್ಸ್ಟೆಂಟ್, ಒನ್ ಬೈ ಎಕ್ಸ್ಗೆ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್. ಡೋ ಯು ಬೈ ಡೋ ವೈಗೆ ಝೆಡ್ ಬೈ ಎಕ್ಸ್ ಕಾನ್ಸ್ಟೆಂಟ್, ವೈಗೆ ಒನ್ನು. ಡೋ ಯು ಬೈ ಡೋ ಝೆಡ್ಗೆ ವೈ ಬೈ ಎಕ್ಸ್ ಕಾನ್ಸ್ಟೆಂಟ್, ಝೆಡ್ಗೆ ಒನ್ನು. ಡೋ ವಿ ಬೈ ಡೋ ಎಕ್ಸ್ ಅಂದರೆ ವಿನ ವಿತ್ ರೆಸ್ಪೆಕ್ಟ್ ಝೆಡ್ ಬೈ ವೈ ಕಾನ್ಸ್ಟೆಂಟ್ ಎಕ್ಸ್ಗೆ ಒನ್ನು. ಇಲ್ಲಿ ವಿತ್ ರೆಸ್ಪೆಕ್ಟ್ ವೈ ಅಂದರೆ ಝೆಡ್ ಎಕ್ಸ್ ಕಾನ್ಸ್ಟೆಂಟ್, ವೈ ಒನ್ ಬೈ ವೈಗೆ ಮೈನಸ್ ಒನ್ ಬೈ ವೈ ಸ್ಕ್ವೇರ್. ಇಲ್ಲಿ ಎಕ್ಸ್ ಬೈ ವೈ ಕಾನ್ಸ್ಟೆಂಟ್, ಝೆಡ್ಗೆ ಒನ್ನು. ಡೋ ಡಬ್ಲ್ಯೂ ಬೈ ಡೋ ಎಕ್ಸ್ ಅಂದರೆ ವೈ ಬೈ ಝೆಡ್ ಕಾನ್ಸ್ಟೆಂಟ್, ಎಕ್ಸ್ಗೆ ಒನ್ನು. ಆಮೇಲೆ ಡೋ ಡಬ್ಲ್ಯೂ ಬೈ ಡೋ ವೈ ಅಂದರೆ ಎಕ್ಸ್ ಬೈ ಝೆಡ್ ಕಾನ್ಸ್ಟೆಂಟ್, ವೈಗೆ ಒನ್ನು. ಎಕ್ಸ್ ವೈ ಕಾನ್ಸ್ಟೆಂಟ್, ಒನ್ ಬೈ ಝೆಡ್ಗೆ ಮೈನಸ್ ಒನ್ ಬೈ ಝೆಡ್ ಸ್ಕ್ವೇರ್. ಇದು ಈ ಥರ ಬರ್ಕೋಬಿಡಿ ನೀಟಾಗಿ. ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಮಾಡಿ, ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿ. ಇಲ್ಲಿ ಮಲ್ಟಿಪ್ಲೈ ಬೈ ವೈ ಸ್ಕ್ವೇರ್ ಮಾಡಿ, ಹೊರಗಡೆ ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡಿ. ಇಲ್ಲಿ ಮಲ್ಟಿಪ್ಲೈ ಬೈ ಝೆಡ್ ಸ್ಕ್ವೇರ್ ಮಾಡಿ, ಡಿವೈಡ್ ಬೈ ಝೆಡ್ ಸ್ಕ್ವೇರ್ ಮಾಡಿ. ಒನ್ ಬೈ ಎಕ್ಸ್ ಸ್ಕ್ವೇರ್ ಇಲ್ಲಿ ಮಲ್ಟಿ ಡಿವೈಡ್ ಮಾಡಿರೋದು ಬರ್ತಿದ್ದೀನಿ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, ಇಲ್ಲಿ ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ವೈ ಝೆಡ್ ಬರುತ್ತೆ, ಎಕ್ಸ್ ಝೆಡ್ ಬರುತ್ತೆ, ವೈ ಝೆಡ್ ಬರುತ್ತೆ, ಸಾರಿ ಎಕ್ಸ್ ವೈ ಬರುತ್ತೆ, ಎಕ್ಸ್ 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 ಝೆಡ್ ಬರುತ್ತೆ, ಎಕ್ಸ್ ವೈ ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ವೈ ಸ್ಕ್ವೇರ್ ಮಾಡಿದ್ರೆ ವೈ ಝೆಡ್ ಬರುತ್ತೆ ಮೈನಸ್ ಝೆಡ್ ಎಕ್ಸ್ ಬರುತ್ತೆ, ಎಕ್ಸ್ ವೈ ಬರುತ್ತೆ. ಮಲ್ಟಿಪ್ಲೈ ಬೈ ಝೆಡ್ ಮಾಡಿದ್ರೆ ವೈ ಝೆಡ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಮಾಡಿದ್ರೆ ವೈ ಝೆಡ್ ಝೆಡ್ ಎಕ್ಸ್ ಮೈನಸ್ ಎಕ್ಸ್ ವೈ ಬರುತ್ತೆ. ಅದನ್ನ ಬರೆದ್ಬಿಟ್ಟು ಫಸ್ಟ್ ಕಾಲಮಿಂದ ವೈ ಝೆಡ್ನ ಕಾಮನ್ ತೊಗೋಬೇಕು, ಸೆಕೆಂಡ್ ಕಾಲಮಿಂದ ಝೆಡ್ ಎಕ್ಸ್ನ ಕಾಮನ್ ತೊಗೋಬೇಕು, ಥರ್ಡ್ ಕಾಲಮಿಂದ ಎಕ್ಸ್ ವೈನ ಕಾಮನ್ ತೊಗೋಬೇಕು. ಆಮೇಲೆ ಡಿಟರ್ಮಿನೆಂಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಅದೇ ಕ್ವಶನ್ ಕೇಳಿರೋದು, ಶೋ ದಟ್ ಇದು ಆನ್ಸರ್ ಬಂದು ಫೋರ್ ಅಂತ. ನೋಡಿ, ಆನ್ಸರ್ ಫೋರ್ ಬಂದಿದೆ. ಥ್ಯಾಂಕ್ ಯು.